ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತೇಳು ಸಂಖ್ಯೆ ನೂರ ಇಪ್ಪತ್ತೊಂಬತ್ತು ತಂದೆಯೇ ಹೊರತು ಇನ್ನಾವನು ಮಗನನ್ನು ತಿಳಿದವನಲ್ಲ ಮಗನೇ ಹೊರತು ಇನ್ನಾವನು ತಂದೆಯನ್ನು ತಿಳಿದವನಲ್ಲ ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ ಮತ್ತಾಯ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಒಬ್ಬ ಸರಾಸರಿ ಓದುಗಾರನಿಗೆ ಮೊದಲಿಗೆ ಈ ವಚನದ ಬಗ್ಗೆ ಸ್ವಲ್ಪವೇ ಅರ್ಥವಾಗುತ್ತದೆ ಅನೇಕ ವರ್ಷಗಳಿಂದ ದೇವರ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಪ್ರಗತಿ ಹೊಂದುತ್ತಿರುವ ಕ್ರೈಸ್ತರು ಇದನ್ನು ಇನ್ನೂ ಅಧಿಕವಾಗಿ ಪ್ರಶಂಸಿಸಬಹುದು ಕ್ರಿಸ್ತನ ಹಾಗೂ ತಂದೆಯ ಬಗ್ಗೆ ಮೊದಲು ತನಗೆ ಸ್ವಲ್ಪ ಜ್ಞಾನವಿರುವುದನ್ನು ಗ್ರಹಿಸಿಕೊಂಡಿದ್ದರೂ ತಂದೆಗೂ ಹಾಗೂ ಮಗನಿಗೂ ಇರುವ ನಿಕಟ ಬಾಂಧವ್ಯವನ್ನು ಅರಿತುಕೊಳ್ಳುವುದು ಭಿನ್ನವಾದ ವಿಷಯವಾಗಿದೆ ಅಂದರೆ ಒಬ್ಬ ಆಪ್ತ ಸ್ನೇಹಿತನ ಮನಸ್ಸನ್ನು ಹೃದಯವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಅವರ ಮನಸ್ಸಿನ ಬಗ್ಗೆ ಚಿರಪರಿಚಿತವಾಗುವುದು ಅಂತಹ ಚಿರಪರಿಚಿತೆಯನ್ನು ಪಡೆಯುವಂಥದ್ದು ಭಾಗ್ಯವೇ ಸರಿ ಇದು ಎಲ್ಲರಲ್ಲಿಯೂ ಇರುವಂಥದ್ದಲ್ಲ ಅದಕ್ಕಾಗಿ ಹುಡುಕುವುದು ತಟ್ಟುವುದು ಅವಶ್ಯವಾಗಿದೆ ಮತ್ತು ಹೀಗೆ ಈ ಹುಡುಕುವಂಥದ್ದು ತಟ್ಟುವಂಥದ್ದು ಆತನೊಂದಿಗೆ ನಿಕಟವಾದ ಅನುನ್ಯತೆ ಹಾಗೂ ಐಕ್ಯತೆಯನ್ನು ಹೊಂದಲು ಇರುವ ಶ್ರದ್ಧೆಯುಳ್ಳ ಆಕಾಂಕ್ಷೆಯನ್ನು ತೋರ್ಪಡಿಸುತ್ತದೆ